ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ, ನೀವೆಲ್ಲರೂ ಸ್ಟ್ರೀಟ್ ಸ್ಟೈಲ್ ಫುಡ್ನ ಮಿಸ್ ಮಾಡ್ಕೋತಾ ಇದ್ದರೆ, ಅದರಲ್ಲೂ ಪಾವ್ ಬಜ್ಜಿನ ಮಿಸ್ ಮಾಡ್ಕೋತಾ ಇದ್ದರೆ, ಸೂಪರಾಗಿ ನಾನು ಕೂಡ ಇವತ್ತು ನಿಮಗೆ ಹೀಗೆ ಕೆಂಪು ಬಣ್ಣದಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂಥ ಪಾವ್ ಬಜ್ಜಿನ ಸುಲಭವಾಗಿ ಮಾಡ್ಕೋಬಹುದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ರುಚಿಯಾಗಿ ತಿಂದಿರ್ತಾರೋ ಅದೇ ರುಚಿಯಲ್ಲಿ ಇದು ಕೂಡ ಇರುತ್ತೆ. ಹಾಗೆ ಅದೇ ಬಣ್ಣ ಕೂಡ ತುಂಬ ರೆಡ್ ಕಲರಲ್ಲಿ ಬರುತ್ತೆ. ಅದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕಬೇಕಾಗತ್ತೆ. ಸೊ ಅದನ್ನು ಹೇಳ್ಕೊಡ್ತಾ ನಿಮಗೆ ಸೂಪರಾದ ಭಾಜಿ ಹಾಗೆ ಮಸಾಲ ಬ್ರೆಡ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲಿಗೆ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ವಾ, ಅದನ್ನು ರುಬ್ಕೋಬೇಕು. ಅದಕ್ಕೋಸ್ಕರ ಒಂದು ಪ್ಯಾನ್ಗೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 4-5 ಹಾಕ್ಕೊಂಡಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಒಂದು 2-3 ಹಾಕ್ಕೊಂಡಿದ್ದೀನಿ. ಇದಿಷ್ಟು ಒಂದು 5 ನಿಮಿಷಗಳ ಕಾಲ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದ್ದಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಈ ಮೆಣಸಿನ್ಕಾಯಿನೆಲ್ಲ ಹಾಕ್ಕೋತಾ ಇದ್ದೀನಿ. ಸ್ಮೂತಾಗಿ ಆಗಬೇಕಾಗತ್ತೆ ಮೆಣಸಿನ್ಕಾಯಿ, ಅಲ್ಲಿ ತನಕ ಕುದಿಸ್ಕೊಳ್ಳಿ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸಳುಗಳನ್ನ ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು. ಈಗ ಭಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಂಡ್ಲೆಯಲ್ಲಿ ನಾನು 2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಇದು ಕ್ಯಾಪ್ಸಿಕಮ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮಗೆ ಆ ಸ್ಟ್ರೀಟ್ ಸ್ಟೈಲ್ ಒಂದು ಫ್ಲೇವರ್ ಕೊಡಬೇಕು ಅನ್ನೋದ್ರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೇಬೇಕಾಗತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕ್ಯಾಪ್ಸಿಕಮ್ದು ಹಾಗೆ ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಟೊಮ್ಯಾಟೋನ ಹಾಕೋಬೇಕಾಗತ್ತೆ. ಈ ಟೊಮ್ಯಾಟೋ ತುಂಬ ಹುಳಿಯಾಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಭಾಜಿಯಲ್ಲಿ. ಹಾಗೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕುತ್ತಿರೋ ಟೊಮ್ಯಾಟೋನ ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಸೊ ಇದು ಚೆನ್ನಾಗಿ ಒಂದು ಸ್ವಲ್ಪ ಬೇಯಬೇಕಾಗತ್ತೆ. ಅದು ಬೆಂದಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋಂಥ ಈ ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕೋಬೇಕಾಗತ್ತೆ. ಈ ಮೆಣಸಿನ್ಕಾಯಿ ಪೇಸ್ಟು ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಅನ್ನೋದಾದರೆ ಕಾಶ್ಮೀರಿ ಮೆಣಸಿನ್ಕಾಯಿಗಳು ಕೂಡ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ತುಂಬ ಚೆನ್ನಾಗಿ ಅವೈಲೇಬಲ್ ಇದೆ. ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೂ ಇಲ್ಲ ಅನ್ನೋದಾದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನು ಕೂಡ ನೀವು ಈಸಿಯಾಗಿ ಹಾಕಬಹುದು. ಸೊ ಇದಕ್ಕೆ ನಾನು ಬೇಯಿಸಿಟ್ಕೊಂಡು ಮ್ಯಾಶ್ ಮಾಡಿಕೊಂಡಿರೋಂಥ 2 ದೊಡ್ಡ ಗಾತ್ರದ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೆ ಇದನ್ನು ಚೆನ್ನಾಗಿ ಒಂದ್ಸಲ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀರು ಹಾಕ್ಕೊಂಡ್ಬಿಟ್ರೆ ನಿಮಗೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋದಿಲ್ಲ. ಹಾಗೆ ಮ್ಯಾಶ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗುವಂಥ ಪುಡಿಯೆಲ್ಲ ಹಾಕ್ಕೊಳ್ಳೋಣ. ಪಾವ್ ಬಜ್ಜಿ ಮಸಾಲ ಹಾಕ್ಕೊಂಡಿದ್ದೀನಿ, ಹಾಗೆ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಈ ಖಾರದ ಪುಡಿಯಿಂದ ನಿಮಗೆ ಕಲರ್ ಕೊಡೋದಿಲ್ಲ, ಸ್ವಲ್ಪ ಖಾರ ಬಿಡುತ್ತೆ ಅಷ್ಟೇ. ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಆ ಪೌಡರಿನ ಎಲ್ಲ ಹಸಿ ವಾಸನೆನೂ ಹೋಗಬೇಕಾಗತ್ತೆ. ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಒಂದು ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಆದಷ್ಟು ಗಟ್ಟಿ ಇರುವಾಗಲೇ ಇದನ್ನು ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬೇಕಿದ್ದರೆ ಇನ್ನೂ ಚೆನ್ನಾಗಿ ಕಲರ್ ಬರಬೇಕು ಅನ್ನೋದಾದರೆ ಬೀಟ್ರೂಟಿನ ರಸನೂ ಕೂಡ ಆ್ಯಡ್ ಮಾಡ್ಕೋಬಹುದು, ಅದು ಇನ್ನೂ ಚೆನ್ನಾಗಿ ಕಲರ್ ಕೊಡುತ್ತೆ. ಹಾಗೆ ಇದಕ್ಕೆ ನಿಮಗೆ ಎಕ್ಸ್ಟ್ರಾ ನೀವು ಬೇಯಿಸಿಟ್ಕೊಂಡಿರೋಂಥ ಬಟಾಣಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಮಾತ್ರ ಇದಕ್ಕೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ. ನೀವು ಒಣ ಬಟಾಣಿನ ಬೇಯಿಸಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮ್ಯಾಶ್ ಆಗೋದಿಲ್ಲ ಒಣ ಬಟಾಣಿಗಳು, ಹಾಗಾಗಿ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹಸಿ ಬಟಾಣಿ ಇತ್ತು ಅನ್ನೋದಾದರೆ ಅದನ್ನು ಕೂಡ ಹಾಕ್ಕೋಬಹುದು. ಸೊ ಇದಿಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ
ನೀರನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಭಾಜಿ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಿಷ್ಟು ಒಂದ್ಸಲ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಕಲರ್ಫುಲ್ ಭಾಜಿ ಸಖತ್ತಾಗಿ ರೆಡಿಯಾಗತ್ತೆ. ಈಗ ಇದ್ರ ಜೊತೆಯಲ್ಲಿ ಸರ್ವ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಬ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಲಾಕ್ಡೌನ್ ಆಗಿರೋದ್ರಿಂದ ನಿಮಗೆ ಪಾವ್ ಬನ್ಗಳು ಸಿಗೋದು ಕಷ್ಟ ಆಗುತ್ತೆ, ಹಾಗಾಗಿ ಇದನ್ನು ಬ್ರೆಡ್ ಜೊತೆಯಲ್ಲಿ ಕೂಡ ನೀವು ಸರ್ವ್ ಮಾಡ್ಕೋಬೋದು. ಈ ರೀತಿ ಎರಡೂ ಕಡೆ ಎಣ್ಣೆ ಹಚ್ಕೊಂಬಿಟ್ಟು ಇದನ್ನು ಬರೀ ಟೋಸ್ಟ್ ಕೂಡ ಮಾಡ್ಕೋಬಹುದು. ಸಣ್ಣ ಮಕ್ಕಳಿಗೆ ಮಾಡೋದಾದರೆ ಈ ರೀತಿ ಜಸ್ಟ್ ಈ ಬ್ರೆಡ್ಗಳನ್ನ ಟೋಸ್ಟ್ ಮಾಡಿ ಕೊಟ್ಟರೆ ಸಾಕಾಗುತ್ತೆ. ಬಟ್ ನಿಮಗೆ ಈ ಬ್ರೆಡ್ನಲ್ಲೂ ಒಂದು ಸ್ವಲ್ಪ ಮಸಾಲ ಬೇಕು ಅನ್ನೋದಾದರೆ ನೀವು ಮಸಾಲ ಬ್ರೆಡ್ನು ಕೂಡ ರೆಡಿ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಎರಡೂ ರೀತಿಯಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ಟೋಸ್ಟ್ ಮಾಡಿಕೊಂಡ್ರೆ ಪ್ಲೇನಾಗಿ ಈ ಟೋಸ್ಟ್ಗಳ ಜೊತೆಗೆ ಆ ಭಾಜಿನ ಸರ್ವ್ ಮಾಡ್ಕೋಬಹುದು. ಅಥವಾ ನಿಮಗೆ ಬೇಡ ಅನ್ನೋದಾದರೆ ಒಂದು ಸ್ವಲ್ಪ ಎಣ್ಣೆ ಅಥವಾ ಬಟರ್ ಯಾವುದಿರುತ್ತೋ ಅದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಪಾವ್ ಭಾಜಿ ಮಸಾಲನ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಇದ್ರ ಮೇಲ್ಗಡೆ ಈ ಬ್ರೆಡ್ ಸ್ಲೈಸ್ಗಳನ್ನ ಇಟ್ಟು ಟೋಸ್ಟ್ ಮಾಡಬಹುದು. ಇದು ಮಸಾಲ ಬ್ರೆಡ್ ಆಗುತ್ತೆ. ಇದೇ ರೀತಿಯಲ್ಲಿ ನೀವು ಪಾವ್ಗಳು ಇದ್ದರೂ ಕೂಡ ಪಾವ್ಗಳನ್ನೂ ಕೂಡ ಇದೇ ರೀತಿಯಲ್ಲಿ ಮಸಾಲ ಪಾವನ್ನ ಮಾಡ್ಕೋಬಹುದು. ಸೂಪರಾಗಿರುತ್ತೆ ಈ ಭಾಜಿ ಜೊತೆಯಲ್ಲಿ ಈ ಮಸಾಲ ಪಾವ್ಗಳು. ಸೊ ಇಷ್ಟನ್ನ ಮಾಡಿಕೊಂಡ್ರೆ ಸಕ್ಕದಾಗಿರುವಂಥ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂಥ ಸೂಪರಾದ ರೆಡ್ ರೆಡ್ ಕಲರಲ್ಲಿ ಸಿಗುವಂಥ ಭಾಜಿ ಹಾಗೆ ಬ್ರೆಡ್ಗಳು ಮಸಾಲ ಬ್ರೆಡ್ಗಳು ಸೂಪರಾಗಿ ರೆಡಿಯಾಗುತ್ತೆ. ಸೊ ಇಲ್ಲಿ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಭಾಜಿನ ಹಾಕೋತಾ ಇದ್ದೀನಿ. ಭಾಜಿ ಜೊತೆಯಲ್ಲಿ ನಾವು ಟೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಈ ಮಸಾಲ ಬ್ರೆಡ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಯಲ್ಲಿ ಹಸಿಯಾಗಿರುವಂಥ ಈರುಳ್ಳಿ ಸೂಪರಾಗಿ ಇರುತ್ತೆ ಇದ್ರ ಎರಡರ ಜೊತೆಯಲ್ಲೂ ತಿನ್ನೋದಕ್ಕೂ ಕೂಡ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಬಟರು, ಈ ಬಟರ್ನ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೀವು ಮಾಡುವಾಗ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಗೊತ್ತಾಗೋದಿಲ್ಲ ಅಷ್ಟು. ಸೊ ಮೇಲ್ಗಡೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಸೂಪರಾಗಿರುವಂಥ ಸ್ಟ್ರೀಟ್ ಸೈಲಲ್ಲಿ ಸಿಗುವಂಥ ಕಲರ್ಫುಲ್ ಆದ ಭಾಜಿ ಹಾಗೆ ಮಸಾಲ ಬ್ರೆಡ್ಡು ಸಖತ್ತಾಗಿ ರೆಡಿಯಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹಾಗೆ ಒಂದು ಕಲರ್ಫುಲ್ ಇಂಗ್ರೀಡಿಯೆಂಟ್ನ ಹಾಕ್ಬಿಟ್ಟು ಹೇಗೆ ಸುಲಭವಾಗಿ ಈ ಭಾಜಿನ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಲೈಕ್ ಮಾಡಿ ಫಾಲೋ ಮಾಡಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.